ರಾಜಕೀಯ ಷಡ್ಯಂತ್ರ ಮಾಡಿಕೊಂಡು ವಾಮ ಮಾರ್ಗದಲ್ಲಿ ಅಧಿಕಾರ ಹಿಡಿಬೇಕು ಅನ್ನೋಪ್ಪ ನಮ್ಮ ಡಾಕ್ಟರ್ ರಂಗನಾಥ್. ಇಷ್ಟೊಂದು ಕೀಳು ಮಟ್ಟಕ್ಕೆ ರಾಜಕಾರಣದ ಶಾಸಕರು ಯಾವುದೇ ಆಗಿರ್ಬೋದು ರಾಜಕೀಯವನ್ನ ರಾಜಕೀಯವಾಗಿ ಎದುರಿಸೋದು ಕಲ್ತ್ಕೋಬೇಕೇ ಹೊರತು ದಯವಿಟ್ಟು ಇಂಥ ಕೀಳು ಮಟ್ಟದ ರಾಜಕಾರಣವನ್ನ ಡಾಕ್ಟರ್ ರಂಗನಾಥ್ ಅವ್ರು ಬಿಡಬೇಕು ಅಂತ ನಾನು ಕೇಳ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದವರಿಗೆ ಒಂದು ಸ್ವಾಗತ ಕೋರ್ತಾ. ಮತ್ತು ವಿಚಾರ ಏನು ಜಾಸ್ತಿ ವಿಚಾರ ಇಲ್ಲ ಅಣ್ಣ. ಏನು ನಮ್ಮ ತುಮಕೂರು ಹಾಲು ಒಕ್ಕೂಟದ ಆಡಳಿತ ಮಂಡಳಿಗೆ ನಿರ್ದೇಶಕರ ಸ್ಥಾನಕ್ಕೆ ಏನು ಚುನಾವಣೆ ನಡೀತಾ ಇದೆ, ಈ ಚುನಾವಣೆ ಹಿನ್ನೆಲೆಯಲ್ಲಿ ಇದು ಕರೆದಿರುವಂಥದ್ದು ಇತ್ತೀಚೆಗೆ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷ ಕೆಲವೊಂದು ವಿಚಾರಗಳನ್ನ ಮಾಧ್ಯಮದವ್ರಿಗೆ ಅಲ್ಲೇ ಮಾಹಿತಿ ಬಂದಿದೆ ಇಲ್ಲ ಅಂತ ನಾನು ಹೇಳಿಕ್ ಹೋಗಲ್ಲ, ಕೆಲವರಿಗೆಲ್ಲ ಮಾಹಿತಿ ಇದೆ. ಏನೇನು ಯಾವ ರೀತಿ ರಾಜಕೀಯದ ಒಂದು ಸರ್ಕಾರದ ವ್ಯವಸ್ಥೆಯನ್ನು ದುರುಪಯೋಗ ಪಡಿಸ್ಕೊಂಡು ರಾಜಕೀಯ ಷಡ್ಯಂತ್ರ ಮಾಡಿಕೊಂಡು ವಾಮ ಮಾರ್ಗದಲ್ಲಿ ಅಧಿಕಾರ ಹಿಡಿಬೇಕು ಅನ್ನೋಪ್ಪ ನಮ್ಮ ಡಾಕ್ಟರ್ ರಂಗನಾಥ್. ಜಿಲ್ಲೆಯ ಕಾಂಗ್ರೆಸ್ ಮುಖಂಡರುಗಳು ಇನ್ಕ್ಲೂಡಿಂಗ್ ಗುಬ್ಬಿ ತಾಲೂಕು ಆಗಿರ್ಬೋದು ಕೆಲವು, ಮತ್ತೆ ನಮ್ಮ ತುರುವೇಕೆರೆ ತಾಲೂಕು ಆಗಿರ್ಬೋದು, ಎಲ್ಲ ಕಾಂಗ್ರೆಸ್ನ ಈ ಒಕ್ಕೂಟಗಳು ರಾಜಕೀಯ ಷಡ್ಯಂತ್ರ ಮಾಡೋದ್ರ ಮುಖಾಂತರ ಎಲ್ಲೆಲ್ಲಿ ಜೆ ಡಿ ಎಸ್ ಹಾಗೂ ಮತ್ತೆ ಬಿ ಜೆ ಪಿ ಬೆಂಬಲಿತ ಡೈರೆಕ್ಟರ್ಗಳಿದ್ದಾರೆ ಅವ್ರನ್ನ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಲೇಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಹಾಲಿ ಡೈರೆಕ್ಟರ್ಗಳು ಹಿಂದೇನು ಕೆಲಸ ಮಾಡ್ತಿದ್ರು ಆ ಡೈರೆಕ್ಟರ್ಗಳ ಸೊಸೈಟಿಗಳನ್ನ ಲೋಪದೋಷಗಳನ್ನ ಹುಡುಕಿ ಆ ಲೋಪದೋಷಗಳಿಗೆ ಸರ್ಕಾರದಿಂದ ಕೊನೆ ಹಂತದಲ್ಲಿ ನಾಮಿನೇಷನ್ನು ಇನ್ನು ನಾಳೆ ನಡೆದು ಶುರುವಾಗುತ್ತೆ ಅನ್ನೋ ಕೊನೆ ಹಂತದಲ್ಲಿ ಅವ್ರಿಗೆಲ್ಲ ಎ ಆರ್ ಡಿ ಆರ್ ಎಸ್ ಸರ್ಕಾರದ ಅಧಿಕಾರ ನಮ್ಮ ಡಿ ಆರ್ ಕಮ್ ಮತ್ತು ಎ ಆರ್ ಕಡೆಯಿಂದ ನೋಟಿಸನ್ನು ಕೊಡಿಸಿ ಆ ಒಂದು ಸೂಪ ಅದು ಒತ್ತಡ ಹಾಕಿ ಅಧಿಕಾರಿಗಳಿಗೆ ಒತ್ತಡ ಹಾಕೋದ್ರ ಮುಖಾಂತರ ಸರ್ಕಾರದ ಆಡಳಿತವನ್ನು ದುರುಪಯೋಗ ಪಡಿಸ್ಕೊಂಡು ನಾನು ಮೊನ್ನೆ ಶಾಸಕರಿಗೆ ಹೇಳೋ ಇಷ್ಟೊಂದು ಕೀಳು ಮಟ್ಟಕ್ಕೆ ರಾಜಕಾರಣದ ಶಾಸಕರು ಯಾವುದೇ ಆಗಿರ್ಬೋದು ರಾಜಕೀಯವನ್ನ ರಾಜಕೀಯವಾಗಿ ಎದುರಿಸೋದು ಕಲ್ತ್ಕೋಬೇಕೇ ಹೊರತು ಸರ್ಕಾರ ಆಡಳಿತವನ್ನು ದುರುಪಯೋಗ ಪಡಿಸ್ಕೊಂಡು ರಾತ್ರೋರಾತ್ರಿ ಎ ಆರ್ ಮನೆಗೆ ಹೋಗೋದು ಡಿ ಆರ್ ಮನೆಗೆ ಹೋಗೋದು ಇನ್ಯಾರಿಗೋ ಮಂತ್ರಿಗಳಿಗೆ ಫೋನ್ ಮಾಡಿಕೊಡೋದ್ರ ಮುಖಾಂತರ ಈ ಅಧಿಕಾರಿಗಳಿಗೆ ಧಮಕಿ ಹಾಕಿಸಿ ನೋಟಿಸ್ ಕೊಡುವ ಒತ್ತಡ ಪೂರ್ವಕವಾಗಿ ಕೇವಲ ಕುಣಿಗಲ್ ಒಂದೇ ಹೇಳ್ತಿಲ್ಲ ನಾನು ಬೇರೆ ಬೇರೆಯ ಜಿಲ್ಲೆಯ ಬೇರೆ ಬೇರೆ ಏನು ತಾಲೂಕಿನಲ್ಲಿ ನಮ್ಮ ನಿರ್ದೇಶಕರು ಹಿಂದೆ ಕೆಲಸ ಮಾಡಿದರು ಅವ್ರನ್ನ ಯಾವುದೇ ರೀತಿ ಒಂದು ವ್ಯವಸ್ಥಿತವಾಗಿ ಯಾವುದೇ ಕಾರಣಕ್ಕೂ ಅವರು ಚುನಾವಣೆಗೆ ಕಂಟೆಸ್ಟ್ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಆಡಳಿತ ಯಂತ್ರವನ್ನು ದುರುಪಯೋಗ ಪಡಿಸ್ಕೊಂಡು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಅದರಲ್ಲೂ ಕಾಂಗ್ರೆಸ್ನ ರಾಜ್ಯ ಸರ್ಕಾರ ಅಂತ ಹೇಳಬೇಕು ಕಾಂಗ್ರೆಸ್ ಪಕ್ಷದ ರಾಜ್ಯ ಸರ್ಕಾರ ಜೆ ಡಿ ಎಸ್ ಹಾಗೂ ಬಿ ಜೆ ಪಿಯನ್ನು ವ್ಯವಸ್ಥಿತವಾಗಿ ತೆಗಿಲೇಬೇಕು ಈ ರಾಜ್ಯದಲ್ಲಿನ ನಿಟ್ಟಿನಲ್ಲಿ ಆಡಳಿತ ವ್ಯವಸ್ಥೆಯನ್ನು ಸಂಪೂರ್ಣ ದುರುಪಯೋಗ ಪಡಿಸ್ಕೊಂಡು ವ್ಯವಸ್ಥಿತವಾದ ಒಂದು ಷಡ್ಯಂತ್ರವನ್ನು ಮಾಡ್ತಾ ಅದರಲ್ಲಿ ಇವತ್ತು ಕುಣಿಗಲ್ ತಾಲೂಕು ಅದೇನು ಹೊರತುಪಡಿಸಿಲ್ಲ. ಈಗ ಬಿ ಜೆ ಪಿಯ ತಮ್ಮ ಮೈತ್ರಿ ಪಕ್ಷದ ಎನ್ ಡಿ ಎ ಮೈತ್ರಿಯ ಅಂಗಪಕ್ಷವಾದ ಬಿ ಜೆ ಪಿಯ ಪಕ್ಷದ ಮುಖಂಡರು ಡಿ ಕೃಷ್ಣಕುಮಾರ್ ಅವರು ಅವರು ಕೂಡ ರಾಜಕೀಯ ಷಡ್ಯಂತ್ರ ಮಾಡಿ ಅವ್ರನ್ನು ಕೂಡ ಏನಾದರೂ ಮಾಡಿ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿಸ್ಬಾರ್ದು ಅನ್ನೋ ರೀತಿಯಲ್ಲಿ ಪಾಪ ನಮ್ಮ ಶಾಸಕರು ಭಾಳ ಪ್ರಯತ್ನ ಪಟ್ಟರು. ನನ್ನ ಶಾಸಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ದಯಮಾಡಿ ಈ ರೀತಿ ಒಂದು ಕೆಟ್ಟ ರಾಜಕೀಯ ವ್ಯವಸ್ಥೆಯನ್ನು ತಾಲೂಕಲ್ಲಿ ಸೃಷ್ಟಿ ಮಾಡಬೇಡಿ. ನಿಮ್ಗೆ ಅವಕಾಶ ಇತ್ತು, ನಿಮ್ಮದೇ ಸರ್ಕಾರ ಇತ್ತು, ಚುನಾವಣೆಗಳನ್ನು ಎದುರಿಸೋ ಮುಖಾಂತರ ನೀವು ಡೈರಿಗಳನ್ನ ಇಟ್ಕೊಳ್ಳೋ ಒಂದು ಅವಕಾಶ ಇತ್ತು, ಆ ಕೆಲಸ ನೀವು ಮಾಡಲಿಲ್ಲ. ಆದರೆ ಇವತ್ತೊಂದು ಷಡ್ಯಂತ್ರ ಮಾಡಿಕೊಂಡು ಚುನಾವಣೆಗೆ ಕಂಟೆಸ್ಟ್ ಮಾಡಲೇಬಾರ್ದು ಅನ್ನೋ ರೀತಿಯಲ್ಲಿ ಎಲ್ಲ ಕೆಲವೊಂದು ತುಮಕೂರು ಜಿಲ್ಲೆಯ ಕೆಲವೊಂದು ಏನೀಗ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಆ ಮಾಜಿ ಡೈರೆಕ್ಟರ್ಗಳು ಅವರೆಲ್ಲ ಈಗ ಕೋರ್ಟ್ಗೆ ಹೋಗಿ ಕೋರ್ಟ್ ಮುಖಾಂತರ ಒಂದು ರಕ್ಷಣೆ ಪಡ್ಕೊಂಡು ಒಂದು ಸ್ಟೇ ತೊಗೊಂಡು ಇವತ್ತು ಕಂಟೆಸ್ಟ್ ಮಾಡ್ತಿರುವಂಥದ್ದು. ಈ ವಿಚಾರ ಯಾಕೆ ಮಾಧ್ಯಮದ ಮುಖ್ಯ ಗಮನದಲ್ಲಿಕ್ಕೆ ಇಷ್ಟಪಡ್ತಿದ್ದೀನಿ ಅಂತಂದರೆ ನಮ್ಮ ಶಾಸಕರು ರಂಗನಾಥ್ ಅವರು ಯಾವ ರೀತಿ ಆಡಳಿತವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ, ವ್ಯವಸ್ಥೆಯನ್ನು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ, ಇದರಿಂದ ಏನಾದರೂ ಒಂದು ರಾಜಕೀಯ ಲಾಭ ಪಡ್ಕೋಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮಾಡ್ತಾ ಇರೋವಂಥ ದಯವಿಟ್ಟು ಇಂಥ ಕೀಳುಮಟ್ಟದ ರಾಜಕಾರಣವನ್ನು ಡಾಕ್ಟರ್ ರಂಗನಾಥ್ ಅವ್ರು ಬಿಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಯಾಕೆಂದ್ರೆ ಗೊತ್ತಿದೆ ಅವ್ರು ಯಾರ್ಯಾರ ಮನೆಗೆ ಹೋಗು, ಯಾರು ಅವ್ರ ಸೆಟ್ಕೊಂಗೆ ಎಲ್ಲಿ ಯಾವ ಅಧಿಕಾರಿಗಳಿಗೆ ಫೋನ್ ಮಾಡಿಕೊಟ್ರು, ಅವ್ರು ಅಲ್ಲಿಂದ ಏನು ಇವರಿಗೆ ತಾಕೀತು ಮಾಡ್ತಾರೆ ಎಲ್ಲ ವಿಚಾರ ಗೊತ್ತಿದೆ. ಆದರೂ ಮಾಧ್ಯಮದ ಮುಖಾಂತರ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದೆಲ್ಲ ರಾಜಕೀಯದ ಒಳ್ಳೆ ಬೆಳವಣಿಗೆ ಅಲ್ಲ ತಾಲೂಕಿನಲ್ಲಿ, ನಮ್ಮ ತಾಲೂಕಿನ ರಾಜಕೀಯ ಸಂಸ್ಕೃತಿ ಇದಲ್ಲ. ನಾವು ನೇರವಾಗಿ ಚುನಾವಣೆ ಎದುರಿಸಿ ರಾಜಕಾರಣ ಮಾಡಿದಂಥವ್ರು ಹಿಂಬಾಗ್ಲಿಂದ ಅಧಿಕಾರ ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಒಬ್ಬ ಡೈರೆಕ್ಟ್ರು ತಪ್ಪು ಮಾಡಿದರೆ ಅದಕ್ಕೆ ಕಾನೂನು ವ್ಯವಸ್ಥೆ ಇತ್ತು, ಇವ್ರದೇ ಹಿಂದೆ 5 ವರ್ಷ 13ರಿಂದ 18 ವರ್ಷ ಇವ್ರದೇ ಕಾಂಗ್ರೆಸ್ ಸರ್ಕಾರ ಇತ್ತು, ಅದಾದಮೇಲೆ ಮಧ್ಯ ಇವರೇ ಶಾಸಕರಾಗಿ ಕಳೆದ 7-8 ವರ್ಷ ಶಾಸಕರ ಕೆಲಸ ಮಾಡ್ತಾ ಇದ್ದಾರೆ. ಇದು ಬೇರೆ ರೀತಿಯಲ್ಲಿ ಶಾಸಕರಾಗಿ ಈ ಆಡಳಿತ ವೈಫಲ್ಯಗಳನ್ನ ಈ ಆಗಿನ ಅವ್ಯವಹಾರಗಳನ್ನ ಎತ್ತಿಡಿಯುವ ಅವಕಾಶ ಇತ್ತು. ಆದರೂ ಕೂಡ ಶಾಸಕರು ಏನಾದರೂ ಮಾಡಿ ಹಿಂಬಾಗ್ಲು ಕೊನೆ ಮೂಮೆಂಟಲ್ಲಿ ಅಧಿಕಾರ ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ವ್ಯವಸ್ಥಿತವಾಗಿ ಷಡ್ಯಂತ್ರವನ್ನು ಮಾಡಿದ್ರು. ಆದರೂ ಕಾನೂನು ರಾಜ್ಯ ದೇಶದ ಕಾನೂನು ಭಾಳ ಗಟ್ಟಿ ಇದೆ, ಇಂಥ ರಾಜಕಾರಣಿಗಳ ಕುಚೇಷ್ಟೆ
ರಾಜಕಾರಣಿಗಳು ಯಾವ ಸಂದರ್ಭದಲ್ಲಿ ಏನೇನೋ ರಾಜಕೀಯ ಷಡ್ಯಂತ್ರ ಮಾಡ್ತಾರೆ ಅನ್ನೋದು ಕಾನೂನು ಅರಿವಿದೆ. ಸೊ ಈ ನಿಟ್ಟಿನಲ್ಲಿ ಕಾನೂನು ರಕ್ಷಣೆಯಿಂದ ಇವತ್ತು ಬಹಳಷ್ಟು ಡೈರೆಕ್ಟರ್ಗಳು ತುಮಕೂರು ಜಿಲ್ಲೆಯಲ್ಲಿ ಅಭ್ಯರ್ಥಿಗಳು ಕಂಟೆಸ್ಟ್ ಮಾಡ್ತಾ ಇದ್ದಾರೆ.